50ಕ್ಕೆ ಪ್ರಪಂಚವೇ ಪ್ರಳಯವಾಗುತ್ತ. ಇನ್ನು 30 ವರ್ಷದಲ್ಲಿ 600 ಕೋಟಿ ಜನಕ್ಕೆ ಕಂಟಕವಿದೆಯ. ಪ್ರಳಯದ ರಹಸ್ಯ ಬಿಚ್ಚಿಟ್ಟ ವಿಜ್ಞಾನಿಗಳೇ ಬೆಚ್ಚಿ ಬಿದ್ದಿದ್ಯಾಕೆ? ಇದೇ ಈ ಹೊತ್ತಿನ ವಿಶೇಷ 2050 ಪ್ರಳಯ ಫಿಕ್ಸ್. ನಾನು ಚೈತ್ರರಾಜ್. ಪ್ರಪಂಚ ಪ್ರಳಯದ ಬಗ್ಗೆ ವಿಜ್ಞಾನಿಗಳಿಗೂ ಆತಂಕ. ನಾಶದ ಬಗ್ಗೆ ಸೈಂಟಿಸ್ಟ್ಗಳು ಹೇಳೋದೇನು? ವಿಜ್ಞಾನಿಗಳು ಹೇಳಿದಂತೆಯೇ ನಡೆಯುತ್ತ. ಹತ್ತು ವರ್ಷದಿಂದಾಚೆಗೆ ಜಲಪ್ರಳಯಗಳು ಹೆಚ್ಚಾಗ್ತಿವೆ. ವರುಣನ ರೌದ್ರಾವತಾರಕ್ಕೆ ಹಲವು ದೇಶಗಳು ತತ್ತರಿಸಿವೆ. ಆಗಿಂದಾಗೆ ಏಳುವ ಸುನಾಮಿಗಳು ಲಕ್ಷಾಂತರ ಜನರನ್ನ ಬಲಿ ಪಡೆದಿವೆ. ವರುಣ ಅಸುರನಾಗಿ ಬದಲಾಗಿದ್ದಾನೆ. ಯಮನಿಂದ ಗುತ್ತಿಗೆ ಪಡ್ಕೊಂಡವನಂತೆ ಆಡ್ತಾ ಇದ್ದಾನೆ. ಅವನ ರೌದ್ರಾವತಾರಕ್ಕೆ ಲಕ್ಷ ಲಕ್ಷ ಜನ ಬದುಕು ಕಳೆದುಕೊಳ್ತಿದ್ದಾರೆ. ನೂರಾರು ಜನ ಪ್ರಾಣ ಕಳ್ಕೊಂತಿದ್ದಾರೆ. ಒಂದು ವಾರದಿಂದ ಸುರಿಯುತ್ತಿರೋ ಮಳೆಗೆ ಬರೀ ಕರ್ನಾಟಕದಲ್ಲಿ ಮಾತ್ರ 48 ಮಂದಿ ಪ್ರಾಣ ತೆತ್ತಿದ್ದಾರೆ. 17 ಜಿಲ್ಲೆಗಳ 80 ತಾಲೂಕುಗಳ ಜನರು ಪರಿತಪಿಸುವಂತಾಗಿದೆ. ಹೀಗೆ ಊರು ಪಟ್ಟಣ ನಗರಗಳೆಲ್ಲ ಕೊಚ್ಚಿ ಹೋಗ್ತಿರೋದಕ್ಕೆ ಕಾರಣ ಇಲ್ಲದಿಲ್ಲ. ಕಾಲಜ್ಞಾನಿಗಳು ಈ ಬಗ್ಗೆ 500 ವರ್ಷಗಳ ಹಿಂದೆಯೇ ಹೇಳಿದ್ರು ಅನ್ನೋದನ್ನ ನಾವು ಮೊದಲೇ ತಿಳಿಸಿದ್ವಿ. ಇದೀಗ ವಿಜ್ಞಾನಿಗಳು ಕೂಡ ಇದೇ ಮಾತನ್ನೇ ಹೇಳ್ತಾ ಇದ್ದಾರೆ. ಪ್ರಪಂಚಕ್ಕೆ ಎದುರಾಗಲಿರುವ ದೊಡ್ಡ ಗಂಡಾಂತರದ ಬಗ್ಗೆ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಲೆಕ್ಕದಲ್ಲಿ ಸಾಯ್ತಾರ ಜನ. ಪ್ರಪಂಚಕ್ಕೆ ಗಂಡಾಂತರ ಬರಲು ಕಾರಣವೇನು? ಈಗ ಜಲಪ್ರಳಯ, ಆದ್ರೆ 50-100ರ ಲೆಕ್ಕದಲ್ಲಿ ಪ್ರಾಣಹಾನಿಗಳಾಗ್ತಿವೆ. ಆದ್ರೆ ಮುಂದೆ ಎದುರಾಗುವ ಗಂಡಾಂತರದಲ್ಲಿ ಕೋಟಿ ಕೋಟಿ ಲೆಕ್ಕದಲ್ಲಿ ಜನ ಸಾಯ್ತಾರಂತೆ. ದೇಶಕ್ಕೆ ದೇಶವೇ, ರಾಜ್ಯಕ್ಕೆ ರಾಜ್ಯವೇ ನೆಲಸಮವಾಗುತ್ತಂತೆ. ಪ್ರಪಂಚದಾದ್ಯಂತ ಉಳಿಯೋರು ವಿರಾಳತಿ ವಿರಳವಂತೆ. ಇದನ್ನ ಹೇಳ್ತಾ ಇರೋದು ಆಸ್ಟ್ರೇಲಿಯಾ ವಿಜ್ಞಾನಿಗಳು. ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರರು ಹೇಳಿದಂತೆಯೇ ಪ್ರಪಂಚದ ಅವಸಾನವನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಪ್ರಪಂಚ ಪ್ರಳಯಕ್ಕೆ ಕಾರಣಗಳನ್ನ ಹುಡುಕಿದ್ದಾರೆ. ನಮ್ಮ ಗುಂಡಿಯನ್ನ ನಾವೇ ತೋಡಿಕೊಳ್ತಿದ್ದೀವ. ಪ್ರಪಂಚ ಅವಸಾನ ಯಾವ ಕಾರಣದಿಂದ ಗೊತ್ತಾ? 2004ರಲ್ಲಿ ಹಿಂದೂ ಮಹಾಸಾಗರದಲ್ಲಾದ ಬೃಹತ್ ಭೂಕಂಪನದಲ್ಲಿ 1.5 ಲಕ್ಷ ಜನ ಸಾವನ್ನಪ್ಪಿತು. 8.9ರಷ್ಟಿದ್ದ ಭೂಕಂಪನದ ತೀವ್ರತೆಗೆ ಸಮುದ್ರದ ಅಲೆಗಳು 33 ಅಡಿಗಳಷ್ಟು ಮೇಲೆದ್ದಿದ್ವು. ರಕ್ಕಸ ಅಲೆಗಳಿಗೆ ಸಿಕ್ಕಿ ಲಕ್ಷಾಂತರ ಜನ ಪರಿತಪಿಸಿದ್ರು. ಇದಷ್ಟೇ ನಂತರದ ದಿನಗಳಲ್ಲಿ ಇಂಡೋನೇಷ್ಯಾ ಮುಂತಾದ ಕಡೆ ಎದ್ದ ಸುನಾಮಿಗಳು
ಜಪಾನ್ ಮುಂತಾದ ದೇಶಗಳಲ್ಲಾಗುತ್ತಿರುವ ಭೂಕಂಪನಗಳು ಜನರನ್ನ ಎಚ್ಚರಿಸುತ್ತಲೇ ಇವೆ. ವಿಜ್ಞಾನಿಗಳು ಕೂಡ ಆಗಿಂದಾಗ್ಗೆ ಎಚ್ಚರಿಕೆ ಕೊಡುತ್ತಲೇ ಬಂದಿದ್ದಾರೆ. ಆದರೆ ಪ್ರಕೃತಿ ವಿಕೋಪಗಳಾಗದಂತೆ ತಡೆಗಟ್ಟುವುದಕ್ಕೆ ಆಗಬೇಕಾದ ಕ್ರಮಗಳ ಬಗ್ಗೆ ಯೋಚಿಸುತ್ತಿಲ್ಲ. ಹೀಗಾಗಿ ತಿಳಿದು ತಿಳಿದು ಮನುಷ್ಯನೇ ತನ್ನ ಅವಸಾನವನ್ನ ಆಹ್ವಾನಿಸಿಕೊಳ್ತಿದ್ದಾನೆ. ಹೀಗಾಗಿ ಆಸ್ಟ್ರೇಲಿಯಾದ ವಿಜ್ಞಾನಿಗಳ ತಂಡವೊಂದು ಈ ಬಾರಿ ಖಡಕ್ ಎಚ್ಚರಿಕೆ ನೀಡಿದೆ. ಹೆಚ್ಚಳವೇ ಪ್ರಳಯಕ್ಕೆ ಕಾರಣವ? ಪ್ರವಾಹ, ಭೂಕಂಪ, ಕ್ಷಾಮದಿಂದ ಸಾವು ನೋವು. ಜಾಗತಿಕ ತಾಪಮಾನ ಹೆಚ್ಚುತ್ತಲೇ ಹೋಗುತ್ತಿದೆ. ಕೈಗಾರಿಕೆಗಳು ಬಿಡುವ ಹೊಗೆ, ವಾಹನಗಳು ಜಾಸ್ತಿಯಾಗ್ತಿರೋದು, ಜನಸಂಖ್ಯೆ ಹೆಚ್ಚಳದ ಕಾರಣದಿಂದ ತಾಪಮಾನ ಜಾಸ್ತಿಯಾಗುತ್ತಿದೆ. ಈ ಹಿಂದೆಯೇ ವಿಜ್ಞಾನಿಗಳು ಭೂಮಿ ಬೆಂಕಿಯುಂಡೆ ಆಗುತ್ತಿದೆ ಅಂತ ಎಚ್ಚರಿಸಿದ್ರು. ಆದರೆ ಈ ಬಗ್ಗೆ ಯಾವುದೇ ದೇಶಗಳು ಹೆಚ್ಚು ತಲೆಕೆಡಿಸಿಕೊಳ್ಳಿಲ್ಲ. ಪರಿಣಾಮವನ್ನು ನಾವು ನೋಡುತ್ತಿದ್ದೇವೆ. ಪ್ರವಾಹಗಳು ಉಂಟಾಗುತ್ತಿವೆ, ಭೂಕಂಪನಗಳಾಗ್ತಿವೆ, ಸುನಾಮಿಗಳು ಏಳ್ತಿವೆ. ಪ್ರತಿ ವರ್ಷ ಜಾಗತಿಕ ತಾಪಮಾನ ಹೆಚ್ಚುತ್ತಿದೆ. ಒಂದು ವೇಳೆ ಒಟ್ಟಾರೆ ಜಾಗತಿಕ ತಾಪಮಾನ ಈಗ ಇರುವುದಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದರೆ ಇನ್ನಷ್ಟು ಅನಾಹುತಗಳು ಗ್ಯಾರಂಟಿಯಂತೆ. ಇನ್ನು ಸ್ವಲ್ಪ ತಾಪಮಾನ ಜಾಸ್ತಿಯಾದರೆ ಸಮುದ್ರದ ಮಟ್ಟ ಹೆಚ್ಚುತ್ತದೆ. ಇದರಿಂದ ಉಂಟಾಗುವ ಪ್ರವಾಹಗಳಿಂದಾಗಿ 280 ದಶಲಕ್ಷ ಜನ ಸಾವನ್ನಪ್ಪುತ್ತಾರೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಭೂಕಂಪಗಳಿಂದ 17.6 ದಶಲಕ್ಷ ಜನ ಹಾಗೂ ಬರದಿಂದ 230 ದಶಲಕ್ಷ ಜನರು ಬಲಿಯಾಗುತ್ತಾರೆಂದು ಆಸ್ಟ್ರೇಲಿಯಾದ ಸಂಶೋಧಕರು ತಮ್ಮ ವರದಿಯಲ್ಲಿ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಬ್ರೇಕ್ ಥ್ರೂನಿಂದ ಭಯಾನಕ ವರದಿ. 3 ದಶಕದಲ್ಲಿ ತಾಪಮಾನ ಮಿತಿಮೀರಿ ಹೆಚ್ಚಳ. ಹವಾಮಾನ ವೈಪರೀತ್ಯಕ್ಕೆ ಉಕ್ಕಿ ಬರಲಿವೆ ಸಮುದ್ರಗಳು. ಬ್ರೇಕ್ ಥ್ರೂ ನ್ಯಾಷನಲ್ ಸೆಂಟರ್ ಫಾರ್ ಕ್ಲೈಮೇಟ್ ರೆಸ್ಟೋರೇಷನ್ ಎಂಬ ಸಂಸ್ಥೆ ಕಳೆದ ಜೂನ್ನಲ್ಲಿ ನೀಡುವ ವರದಿ ಪ್ರಕಾರ ಇಡೀ ಪ್ರಪಂಚ ಭಾರಿ ಕಂಟಕದಲ್ಲಿದೆ. ಬರುವ 3 ದಶಕಗಳಲ್ಲಿ ಜಾಗತಿಕ ತಾಪಮಾನ ಇನ್ನೂ ಹೆಚ್ಚಾಗಿ ನಾಗರಿಕತೆ ಅಂತ್ಯಕ್ಕೆ ನಾಂದಿ ಹಾಡಬಹುದು ಅನ್ನೋದು ವಿಜ್ಞಾನಿಗಳ ಆತಂಕ. ಜಾಗತಿಕವಾಗಿ 10 ವರ್ಷದಲ್ಲಿ ಸರಾಸರಿ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೆಚ್ಚಾಗುತ್ತಿತ್ತು. ಆದರೆ ಈಗ ಅದು 2 ಡಿಗ್ರಿ ಸೆಲ್ಸಿಯಸ್ ಮುಟ್ಟುತ್ತಿದೆ. ಅದಕ್ಕಿಂತ ಜಾಸ್ತಿಯಾದರೆ ಜನಕ್ಕೆ ದೊಡ್ಡ ಗಂಡಾಂತರವೇ. ವಿಜ್ಞಾನಿಗಳು ಹೇಳೋ ಪ್ರಕಾರ 2050ರ ವೇಳೆಗೆ ವಿಶ್ವದ ಜನಸಂಖ್ಯೆಯ 1/4 ಹೆಚ್ಚು ಜನರು ವರ್ಷಕ್ಕೆ 20 ದಿನಗಳು ಮಾರಕ ಶಾಖವನ್ನ ಎದುರಿಸುತ್ತಾರಂತೆ. ಬೇಸಿಗೆಯಲ್ಲಿ ಆರ್ಟಿಕ್ ಹಿಮ ಮುಕ್ತವಾಗುತ್ತಂತೆ. ಇದರಿಂದ ಸಮುದ್ರಗಳ ಮಟ್ಟ 0.5 ಮೀಟರ್ನಷ್ಟು ಹೆಚ್ಚಾಗಿ ಅನಾಹುತಕ್ಕೆ ನಾಂದಿ ಹಾಡುತ್ತದೆ, ಜಲಪ್ರಳಯಗಳಿಗೆ ಕಾರಣವಾಗುತ್ತದೆ. ಹೀಗಾಗಿ ಕೂಡಲೇ ಎಲ್ಲಾ ದೇಶಗಳಿಗೂ ಎಚ್ಚೆತ್ತುಕೊಳ್ಬೇಕು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ.
ಸಂಗತಿಯನ್ನೇ ಹೇಳಿರೋದು. ವಿಷಗಾಳಿ, ತಾಪಮಾನ ಹೆಚ್ಚಳ, ವರುಣಾರ್ಭಟ, ನಾಸ್ಟ್ರಾಡಮಸ್ನಿಂದ ಹಿಡಿದು ವೀರಬ್ರಹ್ಮೇಂದ್ರ ಸ್ವಾಮಿಯವರೆಗೂ ಎಲ್ಲರೂ ಇದನ್ನೇ ಹೇಳಿರೋದು. ಭೂಕಂಪನ, ಪ್ರವಾಹ, ವಿಷಗಾಳಿ, ಹೀಗೆ ವಾತಾವರಣದಲ್ಲಾಗುವ ವೈಪರೀತ್ಯಗಳಿಂದ ಪ್ರಪಂಚದ ಅವಸಾನದತ್ತ ಸಾಗುತ್ತದೆ ಅಂತ ಕಾಲಜ್ಞಾನಿ ವೀರಬ್ರಹ್ಮೇಂದ್ರರು ಹೇಳಿದ್ದಾರೆ. ಅದು ಈಗ ವೈಜ್ಞಾನಿಕವಾಗಿಯೂ ನಿಜವಾಗಿದೆ. ಕಾಡಿನ ನಿರಂತರ ನಾಶ, ನಗರೀಕರಣ, ಕೈಗಾರಿಕೀಕರಣದ ಕಾರಣದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿದೆ. ಇದರಿಂದಾಗಿ ಭೂಕಂಪನ ಹಾಗೂ ಪ್ರವಾಹಗಳು ಸಂಭವಿಸುತ್ತಿವೆ. ಸಮುದ್ರ ಮಟ್ಟ ಏರಿಕೆಯಿಂದ ದೊಡ್ಡ ಅನಾಹುತ. ಸಮುದ್ರ ತೀರದ 100 ಕೋಟಿ ಜನಕ್ಕೆ ಕಂಟಕ. ಹೀಗೆ ತಾಪಮಾನ ಹೆಚ್ಚುತ್ತಾ ಹೋದರೆ ಸಮುದ್ರ ಮಟ್ಟದಲ್ಲಿ ಏರಿಕೆ ಆಗುತ್ತದೆ. ಇದು ಸುನಾಮಿ ಹಾಗೂ ಪ್ರವಾಹಗಳಿಗೆ ಕಾರಣವಾಗುತ್ತದೆ. ಭೂಕಂಪನಗಳು, ಚಂಡಮಾರುತಗಳು, ಬಿರುಗಾಳಿ ಹೆಚ್ಚಾಗುತ್ತೆ. ಇದರಿಂದಾಗಿ ಸಮುದ್ರ ತೀರದ ಜನಕ್ಕೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಜಾಗತಿಕವಾಗಿ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿಯಾದರೂ ಸಮುದ್ರ ಮಟ್ಟ 0.5 ಮಿಲಿಮೀಟರ್ನಷ್ಟು ಹೆಚ್ಚಾಗುತ್ತದೆ. ಆಗ ಕರಾವಳಿ ಪ್ರದೇಶದಲ್ಲಿ ಜನರಿಗೆ ಹೆಚ್ಚು ತೊಂದರೆ. ಸಮುದ್ರ ತೀರದ ನಗರಗಳಾದ ಶಾಂಘೈ, ಲಾಗೋಸ್, ಮುಂಬೈನಂತಹ ನಗರಗಳು ಸಂಪೂರ್ಣ ಹಾಳಾಗುತ್ತವೆ ಅಂತ ಆಸ್ಟ್ರೇಲಿಯಾ ವಿಜ್ಞಾನಿಗಳು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಪಶ್ಚಿಮ ಆಫ್ರಿಕಾ, ಮಧ್ಯಪ್ರಾಚ್ಯ ದೇಶಗಳು ಸೇರಿದಂತೆ 100 ಕೋಟಿಗೂ ಅಧಿಕ ಜನ ಪ್ರವಾಹದಿಂದಲೇ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಜ್ಞಾನಕ್ಕೂ ವಿಜ್ಞಾನಕ್ಕೂ ತಾಳಿಯಾಗತ್ತ ನೋಡೋಣ ಬನ್ನಿ. ಭಾರತಕ್ಕೆ ಹೆಚ್ಚು ಪ್ರಳಯ ಭೀತಿ ಯಾಕೆ? ದೇಶದಲ್ಲಿ ಸುನಾಮಿ ಪ್ರವಾಹ ಹೆಚ್ಚುತ್ತಿರೋದು ಯಾಕೆ? ಭಾರತದಲ್ಲಿ ಪ್ರತಿ ಬಾರಿ ಹವಾಮಾನ ವೈಪರೀತ್ಯ ಉಂಟಾದಾಗಲೂ ಪ್ರಳಯ ಭೀತಿ ಶುರುವಾಗುತ್ತೆ. ಭೂಮಿ ಮುಳುಗೋಗುತ್ತೆ ಅನ್ನೋ ಆತಂಕ ಎದುರಾಗುತ್ತೆ. ಬರುವ ಪ್ರವಾಹಗಳು ಪ್ರಳಯದಷ್ಟೇ ಆತಂಕಕಾರಿಯಾಗಿರುತ್ತವೆ. ಹಾಗಾದ್ರೆ ಭಾರತಕ್ಕೆ ಹೆಚ್ಚು ಪ್ರಳಯ ಭೀತಿ ಕಾಡೋದ್ಯಾಕೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ದೇಶದಲ್ಲಿ ಸುನಾಮಿ ಪ್ರವಾಹ ಹೆಚ್ಚಿರೋದಕ್ಕೆ ಕಾರಣವೇನು ಅಂತ ಹುಡುಕಿದ್ರೆ ಅದಕ್ಕೆ 1000 ಕಾರಣಗಳು ಸಿಗುತ್ತವೆ. ಆದರೆ ಪ್ರಕೃತಿ ವಿಕೋಪವಾಗದಂತೆ ತಡೆಯುವುದಕ್ಕೆ ಸಾಧ್ಯವಿದ್ದರೂ ನಾವು ಆ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಹೀಗೆ ಪ್ರವಾಹದಲ್ಲಿ ಸಿಲುಕಿ ನರಳುತ್ತಿದ್ದೇವೆ. ಮನೆ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ಕೆಳಗಿನ ಪರಿಸ್ಥಿತಿ ಈ ರೀತಿ ಇದೆ, ಬನ್ನಿ 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 ಅಂತೇಳಿ. ನಮಗೆ ಬರೋಕ್ ಮನ್ಸು ಇರ್ಲಿಲ್ಲ, ಯಾಕೆಂದ್ರೆ ಮನೆ ಮಠ ದನ ಕರ ಅವನ್ನೆಲ್ಲ ಬಿಟ್ಟು ಬರೋದು ಹೆಂಗೆ ಅಂತ ಆಗಿತ್ತು. ಇಂಗಾಲ ಡೈಆಕ್ಸೈಡ್ ನಿಂದ ತಾಪಮಾನ ಏರಿಕೆ, ಭಾರತದಲ್ಲಿ ಅತಿ ಹೆಚ್ಚು ಪರಿಸರ ಮಾಲಿನ್ಯ. ಪ್ರಪಂಚದಲ್ಲಿ ಈ ಮಟ್ಟಿಗೆ ಪರಿಸರ ಮಾಲಿನ್ಯ ಆಗಿದೆ ಅಂದ್ರೆ ಅದರಲ್ಲಿ ದೊಡ್ಡ ಪಾಲು ನಮ್ಮ ಭಾರತದ್ದು ಇದೆ. ಜನಸಂಖ್ಯೆ ಮಿತಿ ಮೀರಿ ಬೆಳೆಯುತ್ತಿದೆ, ವಾಹನಗಳಿಗೆ ಲೆಕ್ಕವೇ ಇಲ್ಲ. ಅವು ಹೊರಸೂಸೋ ಇಂಗಾಲದ ಡೈಆಕ್ಸೈಡ್ ಇಡೀ ವಾತಾವರಣವನ್ನ ಕಲುಷಿತಗೊಳಿಸುತ್ತಿದೆ. ಮರಗಳ ಹನನ, ಕಟ್ಟಡಗಳು ಜಾಸ್ತಿಯಾಗುತ್ತಿರುವುದು, ಈ ಎಲ್ಲವೂ ತಾಪಮಾನ ಹೆಚ್ಚಾಗಲು ಕಾರಣವಾಗ್ತಿದೆ. ಭಾರತವಲ್ಲದೆ ಅಮೆರಿಕ, ಚೀನಾ ಹಾಗೂ ಐರೋಪ್ಯ ರಾಷ್ಟ್ರಗಳಿಂದಲೂ ಪರಿಸರಕ್ಕೆ ತೊಂದರೆ ಉಂಟಾಗುತ್ತಿದೆ. ಈ ಕಾರಣದಿಂದಾಗಿಯೇ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಿರೋದು. ನಮಗೆ ಮಕ್ಕಳಿಗೆ ದವಾಖಾನೆ ತೋರ್ಸಕ್ ಹಣ ಇಲ್ರಿ, ನಾವು ಏನಂತ ಮಾಡೋಣ್ರಿ? ನಾವು ಈಗ ಮಗುಗೆ ಎಷ್ಟು ದಿನ ಆಯ್ತು ಜ್ವರ ಬಂದ್ರಿ? 2 ದಿವಸ ಆಯ್ತ್ರಿ ಮಕ್ಕಳಿಗೆ ಜನ ಜ್ವರ ಬರಕತ್ತಿ. ನಾಸ್ಟ್ರಾಡಮಸ್, ಬಾಬಾ ವಾಂಗ, ಹೀಗೆ ಎಲ್ಲಾ ಕಾಲಜ್ಞಾನಿಗಳು ಪ್ರಳಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವೀರ ಬ್ರಹ್ಮೇಂದ್ರರು ಕೂಡ ಪ್ರಪಂಚ ಪ್ರಳಯಕ್ಕೆ ಮುನ್ಸೂಚನೆ ಕೊಟ್ಟಿದ್ದಾರೆ. 100 ವರ್ಷಗಳ ಹಿಂದೆಯೇ ಪ್ರಪಂಚ ಪ್ರಳಯ ಹೇಗೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ವಿಷಗಾಳಿ ಸೂಸುತ್ತೆ,
ನದಿಗಳು ಸಮುದ್ರಗಳು ಉಕ್ಕಿ ಬರುತ್ತವೆ, ಸುನಾಮಿಗಳಾಗುತ್ತವೆ, ಬೆಂಕಿ ಮಳೆ ಬೀಳುತ್ತೆ, ಹೀಗೆ ಎಲ್ಲಾ ಅಂಶಗಳನ್ನು ಕಾಲಜ್ಞಾನಿಗಳು ಹೇಳಿದ್ದಾರೆ. ಅದರಂತೆ ಈಗ ನಡೆಯುತ್ತಿದೆ. ಇತ್ತ ಕಾಲಜ್ಞಾನಿಗಳು ಹೇಳಿದ್ದನ್ನೇ ವಿಜ್ಞಾನಿಗಳು ಹೇಳ್ತಿದ್ದಾರೆ. ವೈಜ್ಞಾನಿಕವಾಗಿಯೂ ಪ್ರಳಯ ಆಗೋದು ಖಚಿತವಾಗುತ್ತಿದೆ. ಎರಡ್ ಸಾವಿರದ ಐವತ್ತರೊಳಗೆ ಕಾದಿದೆಯಾ ಕಂಟಕ? ಮುಂದೆ ಭೂಕಂಪನ ಸಾಧ್ಯತೆ ಇದೆಯಾ? ವಿಜ್ಞಾನಿಗಳು ಹೇಳುವ ಪ್ರಕಾರ ಜಾಗತಿಕ ತಾಪಮಾನ ಹೀಗೆಯೇ ಹೆಚ್ಚಾದ್ರೆ 2050ರೊಳಗೆ ಮಾನವ ಕುಲವೇ ಅವಸಾನವಾಗುತ್ತಂತೆ. ಯಾಕಂದ್ರೆ ಆಸ್ಟ್ರೇಲಿಯಾ ವಿಜ್ಞಾನಿಗಳ ತಂಡ ಹೇಳುವ ಪ್ರಕಾರ 2050ರ ಹೊತ್ತಿಗೆ ಜಾಗತಿಕ ತಾಪಮಾನ ಏರಿಕೆ 3 ಸೆಲ್ಸಿಯಸ್ ತಲುಪಲಿದೆಯಂತೆ. ತಾಪಮಾನ ಏರಿಕೆ ಪ್ರಮಾಣ 1.5 ಡಿಗ್ರಿ ಸೆಲ್ಸಿಯಸ್ ಇದ್ದಾಗಲೇ ಜಲಪ್ರಳಯವಾಗುತ್ತಿವೆ, ಪ್ರವಾಹಗಳುಂಟಾಗಿ ಅನಾಹುತಗಳಾಗುತ್ತಿವೆ. ಮುಂದೆ ಭೂಕಂಪನ ಸುನಾಮಿಯಂತ ದುರಂತಗಳಿಗೂ ಇದು ಕಾರಣವಾಗಬಹುದು. ಪ್ರಪಂಚದಲ್ಲಿ ಎಷ್ಟು ಜನ ಉಳಿತಾರೆ? ಭೂಮಿ ಇರೋದು 30 ವರ್ಷ ಅಷ್ಟೇನಾ? ತಾಪಮಾನ ನಿಯಂತ್ರಣಕ್ಕಾಗಿ ಇಂಗಾಲದ ಹೊರಸೂಸುವಿಕೆ ಮೇಲೆ ಕಡಿವಾಣ ಹಾಕುವ ಕ್ರಿಯಾ ಯೋಜನೆ ಒಳಗೊಂಡ ಕ್ಯೂಟೋ ಒಪ್ಪಂದ 2005ರಲ್ಲಿ ಜಾರಿಗೆ ಬಂದಿತ್ತು. ಈ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತವೂ ಸೇರಿ 83 ದೇಶಗಳು ಪರಿಸರ ಮಾಲಿನ್ಯ ತಡೆಗಟ್ಟುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದವು. ಆದರೆ ಅದು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ. ಈ ಕಾರಣದಿಂದಾಗಿ ವಿಜ್ಞಾನಿಗಳು ಎಚ್ಚರಿಕೆ ಗಂಟೆ ಬಾರಿಸುತ್ತಿದ್ದಾರೆ. ಹೊಸ ವರದಿಯ ಪ್ರಕಾರ ಪ್ರಪಂಚದಲ್ಲಿರುವ ಜನಸಂಖ್ಯೆಯ 90%ರಷ್ಟು ಮಂದಿ ಸಾವನ್ನಪ್ಪುವ ಅಪಾಯವಿದೆಯಂತೆ. ಪದೇ ಪದೇ ಭೂಕಂಪ ಪ್ರವಾಹಗಳು ಬಂದು ಜನ ಆಹುತಿಯಾಗ್ತಾರಂತೆ. ತಾಪಮಾನ ಹೀಗೆ ಮುಂದುವರೆದ್ರೆ 2050ಕ್ಕೆ ಪ್ರಪಂಚದ 730 ಕೋಟಿ ಜನರಲ್ಲಿ ಉಳಿಯೋದು 150ರಿಂದ 200 ಕೋಟಿ ಜನರು ಮಾತ್ರವಂತೆ. ಮಿಕ್ಕವರೆಲ್ಲರೂ ಪ್ರಳಯಕ್ಕೆ ತುತ್ತಾಗುತ್ತಾರಂತೆ. ತಾಪ ಹೆಚ್ಚಾದ್ರೆ ಹಿಮಾಲಯ ಕರಗುತ್ತೆ, ಸಪ್ತ ಸಮುದ್ರಗಳು ಉಕ್ಕಿ ಬರುತ್ತವೆ, ಕಾವೇರಿ ನದಿಯಿಂದಲೂ ಪ್ರಾಣಹಾನಿ. ತಾಪಮಾನ ಹೆಚ್ಚಾದ್ರೆ ಭೂಮಿಯ 2 ದ್ರವಗಳಲ್ಲಿರುವ ಹಿಮ ಕರಗುತ್ತದೆ, ಇದರಿಂದ ಸಮುದ್ರಗಳ ನೀರಿನ ಮಟ್ಟ ಹೆಚ್ಚಾಗುತ್ತದೆ. ಇದು ಭೀಕರ ಸುನಾಮಿಗಳಿಗೆ ಕಾರಣವಾಗಬಹುದು. ಇದನ್ನ ವೀರ ಬ್ರಹ್ಮೇಂದ್ರರು ಕೂಡ ಹೇಳಿದ್ದಾರೆ, ಸಪ್ತ ಸಮುದ್ರಗಳು ಉಕ್ಕಿ ಬರುತ್ತವೆ ಎಂದಿದ್ದಾರೆ. ಇನ್ನೊಂದೆಡೆ ಹಿಮಾಲಯ ಕರಗಿಯೂ ಪ್ರವಾಹಗಳು ಉಂಟಾಗುತ್ತವೆ. ಭಾರಿ ಮಳೆಯಿಂದಾಗಿ ಕಾವೇರಿಯು ಉಕ್ಕಿ ಬಂದು ಅನಾಹುತಗಳಾಗುವ ಸಂಭವ ಇದೆ ಅಂತ ಕಾಲಜ್ಞಾನಿಗಳು ಹೇಳಿದ್ದಾರೆ. ವಿಜ್ಞಾನಿಗಳು ಇದನ್ನೇ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಜನಕ್ಕೂ ಅಪಾಯ ಸಾಧ್ಯತೆ ಇದೆ. ಒಂದು ಕಡೆ ಪ್ರವಾಹದಿಂದ ಜನ ತತ್ತರಿಸ್ತಾ ಇದ್ದಾರೆ, ಅದರಿಂದ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಬಹುದು. ಈ ಬಗ್ಗೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಿದೆ, ಇಲ್ಲದಿದ್ರೆ ಏನಾಗುತ್ತೆ ನೀವೇ ನೋಡಿ. 600 ಕೋಟಿ ಜನಕ್ಕೆ ಕಂಟಕ ಬಿದೆಯಾ? ತಾಪಮಾನ ಹೊಡೆತದಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಈಗ ರಾಜ್ಯದಲ್ಲಿ ಪ್ರವಾಹ ಸ್ಥಿತಿ ಕಡಿಮೆಯಾಗುತ್ತಿದೆ. ಇನ್ನು 5-6 ದಿನಗಳಲ್ಲಿ ಮಳೆ ಹಾಗೂ ಪ್ರವಾಹ ಪೂರ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಂತ ಎಲ್ಲರೂ ಸುಮ್ಮನಿದ್ಬಿಟ್ರೆ ಮತ್ತೊಂದು ದುರಂತಕ್ಕೆ ಸಾಕ್ಷಿಯಾಗಬೇಕಾಗುತ್ತದೆ. ಯಾಕಂದ್ರೆ ಈ ಬಾರಿಯ ಪ್ರವಾಹ ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ಭೀಕರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಸಮುದ್ರಗಳು ಉಕ್ಕಿ ಬರೋದ್ರಿಂದ ಕಡಲ ತೀರದ ಪ್ರದೇಶಗಳು ಸಾಕಷ್ಟು ಹಾನಿಗೊಳಗಾಗುತ್ತವೆ. ಬರೀ ಕಡಲು ತೀರದ ಪ್ರದೇಶದಲ್ಲಿ ಸುಮಾರು 100 ಕೋಟಿ ಜನಕ್ಕೆ ಅಪಾಯವಿದೆಯಂತೆ. ಹೀಗಾಗಿ ತಾಪಮಾನ ಕಡಿಮೆ ಮಾಡೋದಕ್ಕಾಗಿ ಎಲ್ಲಾ ದೇಶಗಳು ತಲೆಕೆಡಿಸಿಕೊಳ್ಳಬೇಕಾಗಿದೆ.
ವರ್ಷದಿಂದ ವರ್ಷಕ್ಕೆ ಜಗತ್ತಿನಲ್ಲಿ ಕೆಲ ಭಾಗಗಳ ತೇವಾಂಶದಲ್ಲಿ ಬದಲಾವಣೆಯಾಗುತ್ತಿರುವುದನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಭೂಮಿಯ ಮೇಲೆ ಒಣಗುವಿಕೆಯನ್ನ ಶುಷ್ಕತೆ ಮೂಲಕ ಅಳೆಯಲಾಗುತ್ತದೆ. ಇದರಲ್ಲಿ ಮಳೆ ಹಾಗೂ ನೀರು ಆವಿಯಾಗುವ ಪ್ರಮಾಣಗಳು ಸೇರಿವೆ. ಒಂದು ವೇಳೆ ಭೂಮಿ ಪ್ರಸ್ತುತ ಇರುವ ಒಣಗುವಿಕೆ ಪ್ರಕ್ರಿಯೆ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಜಾಗತಿಕ ತಾಪಮಾನ ಕನಿಷ್ಠ 2 ಡಿಗ್ರಿಯಷ್ಟು ಏರಿಕೆ ಆಗಲಿದೆ. ಹಾಗೆ ಆಗಿದ್ದೇ ಆದ್ರೆ ಖಂಡಿತ ಭೂಮಿಯ ಕಾಲು ಭಾಗ ಭೂಪ್ರದೇಶ ನೀರಿಲ್ಲದೆ ಒಣಗಿ ಹೋಗುತ್ತದೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡಿನಲ್ಲಿ ಮಳೆಯಾಗಿದೆ, ಪ್ರವಾಹ ಉಂಟಾಗಿ ಜನರನ್ನ ಸಂಕಷ್ಟಕ್ಕೀಡು ಮಾಡಿದೆ. ಆದ್ರೆ ದಕ್ಷಿಣ ಕರ್ನಾಟಕದ ಕೆಲ ಜಿಲ್ಲೆಗಳ ಜನ ಈಗಲೂ ಪರದಾಡ್ತಿದ್ದಾರೆ, ಕುಡಿಯೋಕ್ಕೂ ನೀರಿಲ್ಲ. ಇದನ್ನೇ ಹವಾಮಾನ ತೂಗುಯಾಲೆ ಎನ್ನುವುದು. ಒಂದು ಕಡೆ ಪ್ರವಾಹ ಜನರ ಬದುಕನ್ನ ಬರ್ಬಾದಾಗಿಸಿದ್ರೆ ಇನ್ನೊಂದು ಕಡೆ ಕುಡಿಯೋಕ್ಕೂ ನೀರಿಲ್ಲದೆ ತೊಂದರೆಯನ್ನ ಉಂಟು ಮಾಡಿದೆ. ಎರಡು ರೀತಿಯಿಂದಲೂ ಜನಕ್ಕೆ ಉಳಿಗಾಲವಿಲ್ಲ ಅನ್ನೋದನ್ನ ಪ್ರಕೃತಿ ತೋರಿಸಿಕೊಟ್ಟಿದೆ.